ಇಲ್ಲ, ನೂರಕ್ಕೆ ನೂರು ನಮ್ಮ ಕ್ಷೇತ್ರದ ಮತದಾರರು ನಾನು ಆಗ್ಲೇ ಹೇಳಿದಾಗೆ ಮೋದಿಜಿಯವರ ಗ್ಯಾರಂಟಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೋಸ್ಕರ, ದೇಶದ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ. ನಮ್ಮ ಮಹಿಳೆಯರಿರ್ಬೋದು, ನಮ್ಮ ರೈತರಿರ್ಬೋದು, ನಮ್ಮ ಯುವಶಕ್ತಿ ಇರ್ಬೋದು, ಬಡವರ ಏಳಿಗೆಗೋಸ್ಕರ ತೆಗೆದುಕೊಂಡಂಥ ಗ್ಯಾರಂಟಿ ಅಂದರೆ ಆ ಒಂದು ತಪಸ್ಸೇನಿದೆ, ಆ ಮೋದಿಜಿಯವರ ಗ್ಯಾರಂಟಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನ, ನಾವು ಕಾಂಗ್ರೆಸ್ನ ಗ್ಯಾರಂಟಿಯನ್ನು ಕ್ಯಾರಿ ಮಾಡ್ತಾ ಇಲ್ಲ, ಅದು ಸೀಮಿತವಾದಂಥ ಗ್ಯಾರಂಟಿ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೋಸ್ಕರ, ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಂಡಂಥ ತೀರ್ಮಾನಗಳಿರುತ್ತೆ, ಆ ತೀರ್ಮಾನಕ್ಕೆ ನಮ್ಮ ಮತದಾರರು ದೇವರುಗಳು ಆಶೀರ್ವಾದ ಮಾಡಿದೆ ಅಂತೇಳಿ ತುಂಬ ಅಭಿಮಾನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಎಲ್ಲ ಚುನಾವಣೆಯನ್ನು ಕೂಡ ಸವಾಲು ಸರ್, ಈ ಚುನಾವಣೆಯನ್ನು ಕೂಡ ತುಂಬ ಸವಾಲುವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಅಧ್ಯಕ್ಷರು, ಪಕ್ಷದ ನಮ್ಮ ಮುಖಂಡರ ಒಂದು ನೇತೃತ್ವ ತೆಗೆದುಕೊಂಡಿದ್ದರು. ಆ ತೆಗೆದುಕೊಂಡಂಥ ಆ ಒಂದು ತೀರ್ಮಾನಗಳು ಅಂದರೆ ಗೌರವಯುತ ನರೇಂದ್ರ ಮೋದಿಜಿಯವರು ಏನು ನಾಮಪತ್ರವನ್ನು ಏನು ಹಾರೈಸಲಿಕ್ಕೆ ಇಲ್ಲಿ ಬಹಿರಂಗ ಸಭೆಗೆ ಅವರೇನು ಬಂದಿದ್ದರು, ಆ ಒಂದು ಸಂದರ್ಭದಿಂದ ಹಿಡಿದು ಸುಮಾರು 2 ತಿಂಗಳು ವಿಶ್ರಮಿಸದೆ ಏನು ತಪಸ್ಸಿನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸವಾಲನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡಿದರು, ಆ ದಿಕ್ಕಲ್ಲಿ 100ಕ್ಕೂ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ವಿಶ್ವಾಸದಿಂದ ನಾನು ಹೇಳ್ತೀನಿ. ಅದೇ ಮುಖ್ಯ, ನಾನು ಹೇಳ್ತಾ ಇರೋದು ಮೋದಿಜಿ ಹಿಂದುತ್ವ ಮತ್ತೆ ಮೋದಿಜಿಯವರ ಗ್ಯಾರಂಟಿ. ಇಲ್ಲ, ಮೋದಿಜಿಯವರಂದ್ರೆ ಅವರ ಮೋದಿಜಿ ಅವರ ಹೆಸರು, ಅವರ ಒಂದು ತಪಸ್ಸು, ಅದು ಅಭಿವೃದ್ಧಿನೂ ಬರುತ್ತೆ, ಹಿಂದುತ್ವನೂ ಬರುತ್ತೆ, ಈ ಎಲ್ಲ ಭಾವನೆಗಳನ್ನು ಒಳಗೊಂಡಂತ ಒಬ್ಬ ನಾಯಕ ನಮ್ಮ ಮೋದಿಜಿಯವರು. ಅದೇ ಮೋದಿಜಿ ಅಂತ ಬಿಟ್ರೆ ಅಲ್ಲಿ ಅಭಿವೃದ್ಧಿ ಬಂತು, ಹಿಂದುತ್ವ ಬಂತು, ಬಡವರ ಏಳಿಗೆ ಬಂತು, ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಂತು. ಹಾಗೆ ಮೋದಿಜಿ ಅದು ಬರೋ ಕೇವಲ ಹೆಸರಲ್ಲ, ಅದು ನಮ್ಮ ಪಕ್ಷದ ಒಂದು ಶಕ್ತಿ. ಅದು ಆ ಶಕ್ತಿಯಲ್ಲಿ ಇವೆಲ್ಲದೂ ಕೂಡ ಕಾನ್ಸೆಪ್ಟ್ ಬರುತ್ತೆ ಸರ್. ನಮ್ಮ ಮತದಾರರು ಇವತ್ತು ಆ ಭಾವನೆಯಲ್ಲೇ ಮೋದಿಜಿಯವ್ರು ನೋಡ್ತಾ ಇರೋದು. ಮೋದಿಜಿಯವ್ರನ್ನ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ಒಂದು ಶಕ್ತಿಯಾಗಿ ನೋಡ್ತಾ ಇದ್ದಾರೆ. ಆ ಶಕ್ತಿಯಲ್ಲಿ ಎಲ್ಲ ವಿಚಾರಗಳು ಬರುತ್ತೆ ಸರ್. ಇನ್ನೂ ಹೆಚ್ಚಿನ ಒಂದು ಸ್ಪಂದನೆ ನಮ್ಮ ಸಂಘಟನೆಗೆ, ಮೋದಿಜಿಯವ್ರ ಬಗ್ಗೆ ವಿಶ್ವಾಸ. ಮೊದಲನೇ ಒಂದು ಚುನಾವಣೆಯಲ್ಲಿ, ಹಿಂದಿನ ಚುನಾವಣೆ 2019ನಲ್ಲಿ ಏನು ಈ ಕಾಂಗ್ರೆಸ್ಸಿನ ಮಾಡಿದಂಥ ಈ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಅವರೇನು ಆಡಳಿತವನ್ನು ನಡೆಸಿದ್ರು, ಆ ತಪ್ಪಿನ ಗುಂಡಿಗಳನ್ನು ಮುಚ್ಚಲಿಕ್ಕೋಸ್ಕರನೇ ಮೋದಿಜಿಯವರಿಗೆ ಮೊದಲನೇ ಟರ್ಮು ಪೂರ್ತಿ ಸಮಯ ಬೇಕಾಗಿತ್ತು. ಅಂದರೆ ಈ ಟರ್ಮಲ್ಲಿ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಎತ್ತಿಡಿಯುವಂತ ಪ್ರಯತ್ನ ಮಾಡಿದ್ರು, ಜನಜೀವನ ಯಾವ ರೀತಿ ಶಕ್ತಿ ತುಂಬಂಥ ಕಾರ್ಯವನ್ನು ಮಾಡಿದ್ರು. ಇವತ್ತು ರೈತರ ಏಳಿಗೆ ಇರ್ಬೋದು, ಜನಸಮರ ಏಳಿಗೆ ಇರ್ಬೋದು, ಬಡತನ ರೇಖೆಗಿಂತ ಸುಮಾರು 25 ಕೋಟಿ ಕುಟುಂಬಗಳನ್ನು ಮೇಲೆ ತರುವಂಥ ಒಂದು ಪ್ರಯತ್ನವನ್ನು ಏನು ಮಾಡಿದ್ರು, ಇದೆಲ್ಲದೂ ಕೂಡ ಈ ಬಾರಿ ನಮ್ಮ ಶಕ್ತಿಯಾಗಿ ಆಶೀರ್ವಾದ ಆಯಿತು. ಹಾಗೆ ಹಿಂದಿನ ಚುನಾವಣೆಗಿಂತ ಈ ಬಾರಿ ಇನ್ನು ಹೆಚ್ಚು ಮೋದಿಜಿಯವರೊಂದು ಆಡಳಿತ ನಮ್ಮ ಕೈ ಹಿಡಿಯುವಂಥ ಕೆಲಸ ಆಗಿದೆ ಸರ್. ನಾನೊಬ್ಬ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಷ್ಟೇ ನಾನು, ಆದರೆ ಆದರೂ ಕೂಡ ನಾನು ತಿಳ್ಕೊಂಡಿರೋ ಪ್ರಕಾರ ಸುಮಾರು 25ರವರು ಕೂಡ ನಮ್ಮ ಮತ್ತು JDSನ ಮೈತ್ರಿ ಗೆದ್ದು ಬರುವಂಥ ವಾತಾವರಣ ಇವತ್ತು ಬೆಳಗಿನ ನಿನ್ನೆ ನಡೆದಂಥ 14 ಕ್ಷೇತ್ರ ಚುನಾವಣೆ ಇನ್ಫಾರ್ಮೇಷನ್ನು ಕೂಡ ತೆಗೆದುಕೊಂಡಾಗ ನಾವು 25 ಕ್ರಾಸ್ ಆಗುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ಇದೆ ಸರ್. ಮತ್ತೆ ಹೋದ ಬಾರಿ ಚುನಾವಣೆ ಹಿಂದೆಷ್ಟಾಗಿತ್ತು, ಈ ಸತಿ ಏನಾಗಿದೆ? ಜಾಸ್ತಿ ಆಗಿದೆ, ಹೋದ ಬಾರಿಗಿಂತ 2% ಹೆಚ್ಚಿಗೆ ಆಗಿದೆ ಸರ್. ನಮ್ಮಲ್ಲಿ ಹೈಯೆಸ್ಟು ಶಿವಮೊಗ್ಗ ಗ್ರಾಮಾಂತರ 83%. ಸೊ
ಸ್ವರ್ಭ 83.11 ಚೆನ್ನಾಗಿ ಸರ್, ಟೋಟಲ್ ದಾಖಲೆ ಸರ್, 1952 ನಂತರ ದಾಖಲೆ ಸರ್ ಇದು. ಅಲ್ಲ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಬರೀ ಶಿವಮೊಗ್ಗ 7.28, ಹಿಂದಿನ ಬಾರಿಗಿಂತ ಚೆನ್ನಾಗಾಗಿದೆ. ಬೇರೆ ತಾಲೂಕಿಗೆ ಹೋಲಿಸಿದ್ರೆ ಕಮ್ಮಿ, ತಾವು ಹೇಳಿದಾಗೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಅನ್ಸುತ್ತೆ, 71 ಭದ್ರಾವತಿ ಇದೆ. ಮಂಡ್ಯದಲ್ಲಿ ಸರ್ ಈ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪರಿವಾರದ ಕಾರ್ಯಕರ್ತರು